ಬಿಜೆಪಿಯಲ್ಲಿ ಹಾಲಿ ಶಾಸಕರಿಗೆ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಕ್ಷೇತ್ರದಲ್ಲೂ ಎರಡೆರಡು ಸಲ ಸರ್ವೆ ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಈ ಹೇಳಿಕೆ ನೀಡಿದ್ದಾರೆ. ರಿಪೋರ್ಟ್ ಹೋಗಿದೆ, ಅದರ ಮೇಲೆ ಟಿಕೆಟ್ ಹಂಚಿಕೆಗೆ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಬಿಜೆಪಿಯಲ್ಲಿ ಹಾಲಿ ಶಾಸಕರಿಗೆ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರ ಪ್ರತಿಕ್ರಿಯೆ, ಎಲ್ಲಾ ಕ್ಷೇತ್ರದಲ್ಲೂ ಎರಡೆರಡು ಸಲ ಸರ್ವೆ ನಡೆಸಲಾಗಿದೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತಹ ಸಂದರ್ಭದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈ ರೀತಿಯ ಪ್ರತಿಕ್ರಿಯೆ ನೀಡಿದ್ದಾರೆ. ರಿಪೋರ್ಟ್ ಹೋಗಿದೆ, ಅದರ ಮೇಲೆ ಟಿಕೆಟ್ ಹಂಚಿಕೆಗೆ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ನಾನು ಶಿಗ್ಗಾವಿಯಲ್ಲೇ ಸ್ಪರ್ಧೆ ಮಾಡ್ತೀನಿ, ಎರಡು ಕಡೆ ಸ್ಪರ್ಧೆ ಮಾಡೋದು ಊಹಾಪೋಹ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಬಿಜೆಪಿಯಲ್ಲಿ ಹಾಲಿ ಶಾಸಕರಿಗೆ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನೀಡಿರುವಂತಹ ಪ್ರತಿಕ್ರಿಯೆ ಜೊತೆಗೆ ಶಿಗ್ಗಾವಿಯಲ್ಲೇ ನಾನು ಸ್ಪರ್ಧೆ ಮಾಡ್ತೀನಿ, ಇನ್ನು ಎರಡೆರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂತಹ ವಿಚಾರ ಊಹಾಪೋಹ ಅಂತ ಅವರು ಹೇಳಿದ್ದಾರೆ. ಹಾಗಾದ್ರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಕ್ಷೇತ್ರದಲ್ಲೇ ನಾನು ಕನ್ಸಿಸ್ಟೆಂಟ್ ಆಗಿ ಹೇಳ್ತಾ ಇದ್ದೀನಿ, ನಾನು ಶಿಗ್ಗಾವಿ ಕ್ಷೇತ್ರದಲ್ಲೇ ನಿಲ್ತೀನಿ ಅಂತ. ಈ ಥರ ಊಹಾಪೋಹಗಳನ್ನು ಯಾಕೆ ಹುಟ್ಟಿಸ್ತಾರೆ ಗೊತ್ತಿಲ್ಲ, ಮಾಧ್ಯಮದವ್ರು ಅದನ್ನು ಸೀರಿಯಸ್ ಆಗಿ ತಗೋಬಾರ್ದು. ನಾನು ಕನ್ಸಿಸ್ಟೆಂಟ್ ಆಗಿ ಹೇಳ್ತಾ ಇದ್ದೀನಿ, ನಾನು ಶಿಗ್ಗಾವಿ ಕ್ಷೇತ್ರದಲ್ಲೇ ನಿಲ್ತೀನಿ ಅಂತ. ಈ ಥರ ಊಹಾಪೋಹಗಳನ್ನು ಯಾಕೆ ಹುಟ್ಟಿಸ್ತಾರೆ ಗೊತ್ತಿಲ್ಲ, ಮಾಧ್ಯಮದವ್ರು ಅದನ್ನು ಸೀರಿಯಸ್ ಆಗಿ ತಗೋಬಾರ್ದು. ನೋಡ್ರಿ, ಭಾಳ ಕಾನೂನು ಭಾಳ ಸ್ಪಷ್ಟವಾಗಿದೆ, ಎಫ್ ಐ ಆರ್ ಆದ ತಕ್ಷಣವೇ ಅಪರಾಧಿಗಳಲ್ಲ. ಹೀಗಾಗಿ ಎಲ್ಲಿವರೆಗೂ ಅಪರಾಧ ಸಾಬೀತಾಗೋದಿಲ್ಲ ಅಲ್ಲಿವರೆಗೂ ಭಾಳಷ್ಟು ಜನರ ಮೇಲೆ ಎಫ್ ಐ ಆರ್ ಆಗಿರ್ತದೆ. ಯಾವುದು ಸ್ಟ್ರೈಕ್ ಮಾಡಿದ್ರೂ ಎಫ್ ಐ ಆರ್ ಆಗಿರ್ತದೆ, ಬೇರೆ ಬೇರೆ ಕಾರಣಕ್ಕೆ ಎಫ್ ಐ ಆರ್ ಆಗಿರ್ತದೆ. ಈ ನೇರು ಓಲೇಕರ್ ಅವ್ರಿಗೆ ನಿನ್ನೆ ಕೋರ್ಟಲ್ಲಿ ರಿಲೀಫ್ ಸಿಕ್ಕಿದೆ, ಅವರ ಆಜ್ಞೆಯನ್ನು ಹೈಕೋರ್ಟು ಸಸ್ಪೆಂಡ್ ಮಾಡಿದೆ. ಈ ಥರ ಬೇರೆ ಬೇರೆ ಹಂತದಲ್ಲಿರ್ತೇವೆ, ಅದರ ಅನುಗುಣವಾಗಿ ನಾವು ತೀರ್ಮಾನವನ್ನು ಮಾಡ್ತೀವಿ. ನಾನು